ಹಾಯ್ ಎಲ್ಲರಿಗೂ, ಟೇಸ್ಟ್ ಆಫ್ ಬ್ಯಾಂಗ್ಳೂರ್ ಫುಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹಲಸಿನ ಹಣ್ಣಿನಿಂದ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಮಕ್ಕಳಿಗೆಲ್ಲ ತಿನ್ನೋಕ್ಕೆ ತುಂಬ ಖುಷಿಯಾಗುತ್ತೆ. ನಾವು ದೊಡ್ಡವರು ತುಂಬ ಖುಷಿಯಾಗಿ ತಿನ್ಬೋದು. ತುಪ್ಪ ಮತ್ತು ಜೇನುತುಪ್ಪ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ತಿನ್ಬೋದು. ಈಗ ಹಲಸಿನ ಹಣ್ಣು ಸೀಸನ್ ಆಗಿರೋದ್ರಿಂದ ನಾವು ಹಲಸಿನ ಹಣ್ಣಿನ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಫಸ್ಟ್ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಒಂದು 15 ಹಲಸಿನ ಹಣ್ಣಿನ ತೊಳೆ ತಗೊಂಡಿದ್ದೀನಿ, ಮತ್ತು ಒಂದು ಲೋಟ ರೆಡ್ ರೈಸ್ ತಗೊಂಡಿದ್ದೀನಿ, ಮತ್ತು ಅರ್ಧ ಲೋಟದಷ್ಟು ಅಕ್ಕಿ ವೈಟ್ ರೈಸ್ ತಗೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿ ಇದು. ಸೊ ಇದು ಲೋಟ ಅಂದರೆ ನೋಡಿ, ಈ ಲೋಟ ಹದಕ್ಕೆ ತಗೊಂಡಿರೋದು. ಸೊ ಇದು ರೆಡ್ ರೈಸ್ ಅಂದರೆ ಅನ್ಬಾಯಿಲ್ಡ್ ರೈಸ್ ಅಂತಲೂ ಹೇಳ್ತಾರೆ. ಸೊ ಒಂದು ಲೋಟ ರೆಡ್ ರೈಸ್ಗೆ ಮತ್ತು ಅರ್ಧ ಲೋಟ ವೈಟ್ ರೈಸ್ ಹಾಕ್ಕೊಂಡಿದ್ದೀನಿ. ಸೊ ರೆಡ್ ರೈಸ್ ಇಲ್ಲ ಅಂದರೆ ನೀವು ಬರೀ ವೈಟ್ ರೈಸಲ್ಲೂ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಬಟ್ ರೆಡ್ ರೈಸ್ ಹಾಕಿದ್ರೆ ನಿಮಗೆ ರುಚಿ ಜಾಸ್ತಿ. ಮತ್ತು ನೋಡಿ, 1 ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ, ಮತ್ತು 3/4 ಕಪ್ಪಷ್ಟು ಬೆಲ್ಲ. ಸೊ ನೀವು ಈ ಹಲಸಿನ ಹಣ್ಣಿನ ತೊಲೆಯದು ಸ್ವೀಟ್ ನೋಡಿಕೊಂಡು ಬೆಲ್ಲನ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಜಾಸ್ತಿ ಸ್ವೀಟ್ ಇದ್ದರೆ ಕಮ್ಮಿ ಬೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಸಪ್ಪೆ ಸಪ್ಪೆ ಹಲಸಿನ ಹಣ್ಣು ಇದ್ದರೆ ಸೊ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ನಿಮಗೆ ಸ್ವೀಟ್ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾವೇನು ಮಾಡೋಣ ಅಂದರೆ, ಫಸ್ಟು ಈ ಅಕ್ಕಿನ ನಾವು ಚೆನ್ನಾಗಿ ತೊಳೆದು ನೀವು ಓವರ್ ನೈಟ್ ಸೋಕ್ ಮಾಡಬೇಕು. ಸೊ ಆವಾಗಲೇ ನಿಮಗೆ ನೆಕ್ಸ್ಟ್ ಡೇ ದೋಸೆ ಮಾಡೋಕ್ಕಾಗೋದು. ಸೊ ಇದು ಎರಡನ್ನು ಚೆನ್ನಾಗಿ ತೊಳ್ಕೊಂಡು ಓವರ್ ನೈಟ್ ಸೋಕ್ ಮಾಡಬೇಕು. ನಾನು ಆಲ್ರೆಡಿ ಓವರ್ ನೈಟ್ ಸೋಕ್ ಮಾಡಿಟ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮ್ಗೆ ಇವಾಗ ಹೇಗೆ ಮಾಡೋದು ಅಂತ. ನೋಡಿ, ನಾನು ಓವರ್ ನೈಟ್ ಸೋಕ್ ಮಾಡಿರೋ ಅಕ್ಕಿ ಈ ಥರ ಇರುತ್ತೆ. ಸೊ ಈ ಥರ ಇಲ್ಲಾಂದರೆ ಮಿನಿಮಮ್ 8 ಗಂಟೆಗಳ ಕಾಲ ನೆನೆಸ್ಬೇಕು. ರೆಡ್ ರೈಸ್ ಆಗಿರೋದ್ರಿಂದ ಅದು ಜಾಸ್ತಿ ನೆನಿಬೇಕು. ಸೊ ಇದನ್ನ ಇವಾಗ ನಾವು ರುಬ್ಕೊಳ್ಳೋಣ ಒಂದೊಂದಾಗೆ. ಫಸ್ಟ್ ನೋಡಿ, ಈ ಜಾಕ್ ಫ್ರೂಟ್ದು ಏನು ಮಾಡಿದ್ದೀನಿ ನಾನು ಅಂದರೆ, ಹಲಸಿನ ತೊಳೆದು ಬೀಜ ಎಲ್ಲ ತೆಗೆದು 15 ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ರುಬ್ಕೊಳ್ಳೋಣ, ಆಮೇಲೆ ಅಕ್ಕಿ ಹಾಕ್ಕೊಂಡು ರುಬ್ಕೊಳ್ಳೋಣ, ಆಮೇಲೆ ತೆಂಗಿನಕಾಯಿ ಹಾಕ್ಕೊಂಡು ಇನ್ನೊಂದ್ಸತಿ ರುಬ್ಕೊಂಡು ಆಮೇಲೆ ಬೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ಈ ಸೀಕ್ವೆನ್ಸಲ್ಲೇ ರುಬ್ಬಿದ್ರೇ ಚೆನ್ನಾಗಾಗೋದು, ಇಲ್ಲಾಂದರೆ ಅಲ್ಲೇ ಮಧ್ಯದಲ್ಲಿ ಗಟ್ಟಿ ಉಳಿದ್ಬಿಡುತ್ತೆ. ಸೊ ಇವಾಗ ಫಸ್ಟು ಇದನ್ನು ರುಬ್ಕೊಳ್ಳೋಣ, ತೊಳೆನ, ಹಲಸಿನ ತೊಳೆನ ರುಬ್ಕೊಳ್ಳೋಣ. ಈಗ ನೋಡಿ, ಇದು ರುಬ್ಕೊಂಡು ಆಯಿತು. ಇವಾಗ ಏನು ಮಾಡೋಣ ಅಂದರೆ, ಅಕ್ಕಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಾಕ್ಕೊಂಡು ಚೆನ್ನಾಗೆ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈಗ ಅಕ್ಕಿ ಮತ್ತು ಹಲಸಿನ ತೊಳೆ ರನ್ ಮಾಡ್ಕೊಂಡಿದ್ದೀನಿ. ಇವಾಗ ತೆಂಗಿನಕಾಯಿ ಹಾಕ್ಬಿಟ್ಟು ರನ್ ಮಾಡ್ಕೊಳ್ಳೋಣ ಒಂದ್ಸತಿ, ತೆಂಗಿನಕಾಯಿ ತುರಿ ಹಾಕ್ಕೊಂಡು ರನ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ಬೆಲ್ಲ ಹಾಕ್ಕೊಂಡು ಫುಲ್ ಫೈನಲ್ ಆಗಿ ರುಬ್ಕೋತಾ ಇದ್ದೀನಿ. ನೋಡಿ, ದೋಸೆ ಹದಕ್ಕೆ ನುಣ್ಣಗೆ ರುಬ್ಕೋಬೇಕು ಈ ಥರ. ಸ್ವಲ್ಪ ಸ್ವಲ್ಪ ಬೇಕಾದರೆ ದೋಸೆ ಹದ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಹಾಕೋಬಹುದು. ನೋಡಿ, ಸ್ವಲ್ಪ ಜಾಸ್ತಿ ನೀರು ಹಾಕೋಬಾರ್ದು ರುಬ್ಬುವಾಗ. ಸ್ವಲ್ಪ ಒಂದು 2-3 ಸ್ಪೂನ್ ಹಾಕೋಬಹುದು ಬರೀ ತಿರ್ಗಕ್ಕೋಸ್ಕರ. ನೋಡಿ, ಈ ದೋಸೆ ಹದಕ್ಕೆ ನಾವು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇವಾಗ ಒಂದು ಕಾವಲಿ ಇಟ್ಟಿದ್ದೀನಿ. ಸೊ ಇದು ಕಾದಿದೆ, ನೋಡಿ ಕಾದಿದೆ. ಸೊ ಇವಾಗ ದೋಸೆ ಹಾಕೊಳ್ಳೋಣ. ನೀವು ಕೈಯಲ್ಲಾದ್ರೂ ಮಾಡ್ಕೋಬಹುದು, ಸೌಟಲ್ಲಾದ್ರೂ ಮಾಡ್ಕೋಬಹುದು. ಸೊ ಇವಾಗ ಒಂದು ತೆಳುವು ದೋಸೆ ಹಾಕುವ, ಮೆಲ್ಲಕ್ಕೆ ಹಾಕುವ, ಒಂದು ರೌಂಡ್ ಒಂದು ಫುಲ್ ಸರ್ಕ್ಯುಲರ್ ಬರೋ ಹಾಗೆ. ನೋಡಿ, ಇವಾಗ ಆಯಿತು. ಸೊ ಇವಾಗ ಒಂಚೂರು ಎಣ್ಣೆ ಹಾಕುವ ಸೈಡಿಗೆ, ಆಮೇಲೆ ಮುಚ್ಚಿ ಒಂದು 2-3 ನಿಮಿಷ ಆದಮೇಲೆ ತೆಗಿಬಹುದು. ನೋಡಿ, ಇವಾಗ ತೆಗೆಯುವ ದೋಸೆನ ನೋಡಿ. ಇವಾಗ ಉಲ್ಟ ಹಾಕ್ಕೊಂಡು 2 ಮಿನಿಟ್ಸ್ ಕಾಯಿಸುವ. ನೋಡಿ, ಫುಲ್ ರೋಸ್ಟ್ ಆಗಿದೆ. ಈಗ ಇದಾಗಿದೆ, ತೆಗೆದಿಟ್ಕೊಳ್ವ. ದೋಸೆ ಹಾಕೊಳ್ಳೋಣ. ಸೊ ತೆಳು ಬರೋ ಥರ ದೋಸೆನ ತಿರುಗಿಸ್ಕೊಳ್ಳೋಣ. ನೋಡಿ, ಕೈಯಲ್ಲಿ ಸಹ ಹಾಕ್ಬೋದು, ನಿಮಗೆ ಕೈಯಲ್ಲಿ ನೀರಲ್ಲಿ ಕೈಯನ್ನು ಮುಳುಗಿಸಿ ಕೈಯಲ್ಲಿ ಸಹ ಹಾಕ್ಬೋದು. ಆಮೇಲೆ ಈಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ವ. ಆಮೇಲೆ ಮುಚ್ಚುವ. ನೋಡಿ, ಇವಾಗ ತೆಗೆಯುವ. ಉಲ್ಟ ಹಾಕ್ಕೊಂಡು 2 ಮಿನಿಟ್ಸ್ ಕಾಯಿಸ್ಕೊಳ್ವ. ನೋಡಿ, ಹೇಗೆ ರೋಸ್ಟ್ ಆಗಿದೆ ಅಂತ.
ನೋಡಿ ಇದಾಗಿದೆ, ಇವಾಗ ತೆಗೆದಿಟ್ಕೊಳ್ವ. ನೋಡಿ ಈಗ ದೋಸೆಗೆ ತುಪ್ಪ ಇಲ್ಲ ಜೇನುತುಪ್ಪ ಹಾಕಿ ತಿನ್ಬೋದು. ಈ ಮಕ್ಕಳಿಗೆಲ್ಲ ಜೇನುತುಪ್ಪ ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿ ಅನ್ಸುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹಲಸಿನ ಹಣ್ಣಿನ ದೋಸೆ ಮಾಡ್ಬೋದು ಅಂತ. ಈಗ ಹಲಸಿನ ಹಣ್ಣು ಸೀಸನ್ ಆಗಿರೋದ್ರಿಂದ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ ಹೇಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಖಂಡಿತ ಪ್ರೆಸ್ ಮಾಡಿ ಟೇಸ್ಟ್ ಆಫ್ ಬ್ಯಾಂಗ್ಳೂರ್ ಫುಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.